ನೀಟ್ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ ಪಡೆದ ವಿನಯ್ ಕುಮಾರ್ 720 ಮಾರ್ಕ್ಸ್ ತಗೊಂಡು 100,000 ನಗದು ಬಹುಮಾನ ಮತ್ತು ಪುರಸ್ಕಾರ ಕೊಡಲಾಗಿದೆ. ವಿನಯ್ ಕುಮಾರ್ ಅವರೇ ನಿಂತಿರಬೇಕು. ನಮಸ್ಕರಿಸಿ ಷಣ್ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸೆಕ್ರೆಟರಿ ಆದ ಶ್ರೀ ಬಸಣ್ಣ ಅವರು ಮತ್ತು ಶ್ರೀ ಡಾಕ್ಟರ್ ಅಲ್ಲಂಪ್ರಭು ದೇಶ್ಮುಖರವರು ಮತ್ತು ಎಲ್ಲ ಪತ್ರಕರ್ತ ಸೋದರರು, ಎಲ್ಲ ಮೀಡಿಯಾ ಸೋದರರು, ಎಲ್ಲ ಗುರುವೃಂದರು, ಎಲ್ಲರಿಗೂ ನನ್ನ ಕಡೆಯಿಂದ ಶರಣು ಶರಣಾರ್ಥಿ. ಇಂದು ಕರೆದ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶವೇನೆಂದರೆ ನೀಟ್ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ ಪಡೆದ ವಿನಯ್ ಕುಮಾರ್ 720 ಮಾರ್ಕ್ಸ್ ತಗೊಂಡು 100,000 ನಗದು ಬಹುಮಾನ ಮತ್ತು ಪುರಸ್ಕಾರ ಕೊಡಲಾಗಿದೆ. ವಿನಯ್ ಕುಮಾರ್ ಅವರೇ ನಿಂತಿರಬೇಕು. ದ್ವಿತೀಯ ರ್ಯಾಂಕ್ ಪಡೆದ ಪಂಚಾಕ್ಷರಿ 720 ಮಾರ್ಕ್ಸ್ ಪಡೆದು ಎರಡನೇ ರ್ಯಾಂಕ್ ಪಡೆದಿದ್ದಾರೆ. ಅವರಿಗೆ 51,000 ಪುರಸ್ಕಾರ ಕೊಡಲಾಗಿದೆ, ನಗದು ಪುರಸ್ಕಾರ. ಅವರಿಗೂ ಒಂದು ಜೋರಾದ ಚಪ್ಪಾಳೆ ಕಟ್ಟಬೇಕಾಗಿ. JEE ಅಡ್ವಾನ್ಸ್ ಟಾಪರ್ಸ್ ಆದ ವಿನಯ್ ಕುಮಾರ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಅವರು 4,344 ಹಾಗೂ ಶರಣ್ ರಾಜ್ ಆಲ್ ಇಂಡಿಯಾ ರ್ಯಾಂಕಿಂಗ್ OBC 2,611. PU ಬೋರ್ಡ್ ಟಾಪರ್ಸ್ ಆದ ಕುಮಾರ್ ಸಮರ್ ಅವರು 600 ಮಾರ್ಕ್ಸಿಗೆ 595 ಮಾರ್ಕ್ಸ್ ಪಡೆದಿದ್ದಾರೆ. ಕುಮಾರಿ ಬನಶಂಕರಿ 600 ಮಾರ್ಕ್ಸಿಗೆ 590 ಪಡೆದಿದ್ದಾರೆ. ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಅವರು ಎಲ್ಲರೂ ಸಾಧಿಸಿ ತೋರಿಸಿದ್ದಾರೆ. ಇದಕ್ಕೆಲ್ಲ ನಾವು ಭಾಳ ಆನಂದ ಪಡಬೇಕು. ಕಲ್ಯಾಣ ಕರ್ನಾಟಕಕ್ಕೆ ಇವರು ಹೆಸರುವಾಸಿ ಮಾಡಿದ್ದಾರೆ. ನಮ್ಮ ಸಂಘ ಸಂಸ್ಥೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಒಳ್ಳೆಯ ರೀತಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಒಳ್ಳೆ ಕಾರ್ಯಗಳಾಗ್ತಾ ಇದೆ. ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅವರ ಹೆಸರಿನಲ್ಲಿ ಕೊಡುವ 205 ಕೋಟಿ ಶಿಷ್ಯ ವೇತನದ ಲಾಭ ಪಡೆದು ಈ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿ ರ್ಯಾಂಕ್ ಪಡೆಯಲು ಸಾಧ್ಯವಾಯಿತು. ಕುಮಾರಿ ಬನಶಂಕರಿ ಕಡು ಬಡತನ ಹಿನ್ನೆಲೆಯಿಂದ ಬಂದವರು. ಶರಣರ ಅನುಗ್ರಹದಿಂದ, ಗುರುಗಳ ಬೋಧನೆಯಿಂದ ಹಾಗೂ ಸತತ ಅಭ್ಯಾಸದಿಂದ PU ಬೋರ್ಡಿನಲ್ಲಿ ರಾಜ್ಯಕ್ಕೆ 9th ರ್ಯಾಂಕ್ ಗಳಿಸಿದ್ದಾರೆ. ಕುಮಾರಿ ಬನಶಂಕರಿ ಅವರ ಷಣ್ಬಸವೇಶ್ವರ ಕೃಪಾ ಆಶೀರ್ವಾದದಿಂದ ನಾವೆಲ್ಲರೂ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿದ್ದೇವೆ. ಪೂಜ್ಯ ದೊಡ್ಡಪ್ಪ ಅವರ ಮುಂದಾಲೋಚನೆಯಿಂದ ನಮ್ಮ ಸಂಸ್ಥೆ ಜನ್ಮ ತಾಳಿತು. ವಿದ್ಯಾಭಂಡಾರಿ ಡಾಕ್ಟರ್ ಷಣ್ಬಸಪ್ಪ ಅಪ್ಪ ಅವರ ಕಾಳಜಿ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ. 9th ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅವರ ಆಶೀರ್ವಾದದಿಂದ ಈ ಸಂಸ್ಥೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದೆ. ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ್ ದೇಶ್ಮುಖ ಅಣ್ಣ ಅವರ ಸಹಕಾರದಿಂದ ನಮ್ಮ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಗೌರವ ಇಮ್ಮಡಿಯಾಗುತ್ತಿದೆ. ಅನುಭವಿ, ನಿಷ್ಠಾವಂತ ಮತ್ತು ಪ್ರಾಮಾಣಿಕರ ಪ್ರಾಚಾರ್ಯರಾದ ಶ್ರೀ ಎನ್ ದೇವರ್ಕಲ್ ಸರ್ ಅವರ ಮಾರ್ಗದರ್ಶನದಲ್ಲಿ SBR ಕಾಲೇಜಿನ ವಿದ್ಯಾರ್ಥಿಗಳು ಈ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶದ ಪ್ರತಿಷ್ಠಿತ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದಾರೆ. 13 ವಿದ್ಯಾರ್ಥಿಗಳು JEE ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದು ದೇಶದ ಪ್ರತಿಷ್ಠಿತ IIT ಕಾಲೇಜಿನಲ್ಲಿ ಪ್ರವೇಶ ಪಡೆಯಲಿದ್ದಾರೆ.